नमस्कार वीक्षकरे, इदु सत्य। बंजार समुदायद विद्यार्थिनिय मेले लैंगिक किरुकुळ नीडिद फादर अन्नु कळेद दिन पोलीसरु बंधिसिद्दारु। कर्नाटकद शिवमोग्ग जिल्लेय सेक्रेड हार्ट कॉलेजिन उपन्यासकरागिरुव फादर फ्रांसिस फर्नांडिस अवरन्नु आरोपियागि पोलीसरु बंधिसिद्दारु। ಈ ಅತ್ಯಾಚಾರವನ್ನು ಖಂಡಿಸಿ ರಾಜ್ಯ ಬಂಜಾರ ಯುವಕರ ಮತ್ತು ವಿದ್ಯಾರ್ಥಿ ಸಂಘ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ, ಜಿಲ್ಲಾ ಬಂಜಾರ ಸಂಘದ ನೇತೃತ್ವದಲ್ಲಿ ನಗರದಲ್ಲಿ ಭರ್ಜರಿ ಪ್ರತಿಭಟನೆ ನಡೆಸಲಾಯಿತು। ನಗರದ ಸೈನ್ಸ್ ಮೈದಾನದಿಂದ ಕಾನ್ವೆಂಟ್ ರಸ್ತೆ ಡಿವಿಎಸ್ ಸರ್ಕಲ್ಗೆ ತಲುಪಿದ ಪ್ರತಿಭಟನಾ ಮೆರವಣಿಗೆ ಮಹಾವೀರ ವೃತ್ತದವರೆಗೆ ಸಾಗಿತು। ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಬಿ ಅಶೋಕ್ ನಾಯಕ್, ಹಿಂದುಳಿದ ವರ್ಗದ ಲಂಬಾಣಿ ವಿದ್ಯಾರ್ಥಿನಿಯರ ವಿರುದ್ಧ ಅತ್ಯಾಚಾರ ಎಸಗಲಾಗಿದೆ, ಇದನ್ನು ತನಿಖೆ ಮಾಡಬೇಕು, ಈ ಪ್ರಕರಣದಲ್ಲಿ ವಿದ್ಯಾಸಂಸ್ಥೆಯನ್ನು ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ಳಬೇಕು, ಪ್ರಕರಣವನ್ನು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಬಯಸಿದರು। ಬೃಹತ್ ಮೆರವಣಿಗೆಯಲ್ಲಿ ವಿದ್ಯಾರ್ಥಿ ಸಂಘಟನೆಯ ಡಿಆರ್ ಗಿರೀಶ್, ಶ್ರೀಮತಿ ಚಂಪಾ, ಉಮಾ ಮಹೇಶ್ವರ್ ನಾಯಕ್, ಧನಲಕ್ಷ್ಮಿಬಾಯಿ, ಬಿಜೆಪಿಯ ಭೋಜ್ಯ ನಾಯಕ್, ಹಿಂದೂ ಸಂಘಟನೆಯ ವಾಸುದೇವ್, ರಾಜೇಶ್ ಗೌಡ, ಸುರೇಶ್ ಬಾಬು ಮೊದಲಾದವರು ಭಾಗಿಯಾಗಿದ್ದರು। ಇದೇ ಇವತ್ತಿನ ಸುದ್ದಿ। ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ, ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ।